ಬಹದ್ದೂರ್ ಜವಾನು, ಸಾಯೋಕೆ ಸಿದ್ಧವಾಗಿರೋ ಸೈನಿಕರ ಜೊತೆ ಒಂದು ಮಾತು ಹೇಳ್ಬೇಕು ಅನ್ಕೊಂಡಿದ್ದೀನಿ. ವಿ ಡೋಂಟ್ ಡೈ. ಸಾಯ್ಬೇಕಾಗಿರೋದು ನಾವಲ್ಲ, ನಮ್ಮ ಶತ್ರುಗಳು. 135 ಫ್ರಂಟಿಯರ್ ಫೋರ್ಸ್ ಬಹದ್ದೂರ್ ಸಿಪಾಯಿಗಳೇ, ಅಸ್ಸಲಾಮ್ ಅಲೈಕುಂ. ಮನುಷ್ಯರನ್ನ ಕೊಲ್ಲೋದು ಪಾಪ ಅಂತ ನಮ್ ಖುರಾನ್ ಹೇಳುತ್ತೆ. ಆದ್ರೆ ನಾವು ಸೈನಿಕರು ದೇಶದ ರಕ್ಷಣೆಗಾಗಿ ಪ್ರಾಣನ ತೆಗಿಲೇಬೇಕಾಗುತ್ತೆ, ಅದೇ ನಮ್ ಕರ್ತವ್ಯ. ಲೆಟ್ ಮೀ ಎನಿಮೀಸ್ ಡೈ ಫಾರ್ ದೇರ್ ಕಂಟ್ರಿ. ದೇಶಕ್ಕೋಸ್ಕರ ಪ್ರಾಣನ ಕೊಟ್ರೆ ಅದು ಗೆದ್ದ ಹಾಗೆ ಲೆಕ್ಕ ಅಲ್ಲ. ಗೆಲ್ಬೇಕು ಅಂದ್ರೆ ನಾವು ಜೀವಂತವಾಗಿದ್ದು ಶತ್ರು ತನ್ನ ದೇಶಕ್ಕೋಸ್ಕರ ಸಾಯೋ ಹಾಗೆ ಮಾಡೋದು. 6 ವರ್ಷದಿಂದ ಯುದ್ಧದಲ್ಲಾಗಿರೋ ಘಟನೆ ನಾವಿನ್ನೂ ಮರ್ತಿಲ್ಲ. ಅಷ್ಟರಲ್ಲೇ ಇನ್ನೊಂದು ಯುದ್ಧ ನಮ್ ಕಣ್ಮುಂದೆ ಬಂದಿದೆ. ಭಾರತೀಯರಾದ ನಾವು ಯಾವತ್ತು ಯುದ್ಧವನ್ನ ಬಯಸಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಒಂದು ವೇಳೆ ಭಾರತೀಯನಾಗ್ಲಿ ಪಾಕಿಸ್ತಾನಿಯಾಗ್ಲಿ ಯಾವತ್ತು ಯುದ್ಧವನ್ನ ಬಯಸಿಲ್ಲ. ಇಟ್ಸ್ ಎ ಗೇಮ್ ಆಫ್ ಪವರ್. ಪಾಕಿಸ್ತಾನ ಪ್ರಜೆಗಳೇನಿ ಯುದ್ಧನ ಕೇಳ್ಕೊತಾ ಇದಾರಾ ಇಲ್ವಾ, ಅದು ನಮಗ್ ಬೇಡದಿರೋ ವಿಷಯ. ನಾವು ಯುದ್ಧನ ಮಾಡ್ತಾ ಇದೀವಿ ಯಾಕಂದ್ರೆ ನಾವು ಸೈನಿಕರು. ಈ ಅನಿವಾರ್ಯವಾಗಿರೋ ಯುದ್ಧ ಈಗ ನಮ್ಮ ಮುಂದೆ ಇದೆ. ಸೊ ವಿ ಡೋಂಟ್ ಆಸ್ಕ್ ಕ್ವೆಶ್ಚನ್ಸ್, ವಿಲ್ ಫೈಟ್ ಟು ಪ್ರೊಟೆಕ್ಟ್ ಅವರ್ ನೇಷನ್. ಈಗ ನಮ್ಮ ಜೊತೆಲಿ 6 ಮಡ್ರಾಸ್, 1 AM tank from Pune Horse, artillery battery of 40 medium regiment, at all your outposts OP, and pellet driving force led by Captain Adi. We are strong. ನಾವು ಯುದ್ಧವನ್ನ ಮಾಡ್ತೀವಿ ನಮ್ಮ ದೇಶದ ರಕ್ಷಣೆಗೋಸ್ಕರ. ಆರ್ ಯು ರೆಡಿ? ವೀರ ಸೈನಿಕರೇ, ಬಸಂತ್ ಬ್ರಿಡ್ಜ್ ನ ನಾವು ಕಾಪಾಡ್ಕೋಬೇಕು, ಯಾಕಂದ್ರೆ ನಮ್ ವಿಜಯನ ನಿರ್ಧಾರ ಮಾಡೋದು ಅದೇನೆ. ಈ ಸಾಧನೆಯಲ್ಲಿ ನಮ್ಮ ಕೆಲವರು ಸೈನಿಕರ ಪ್ರಾಣಗಳು ಹೋಗೋ ಸಾಧ್ಯತೆ ಇರುತ್ತೆ. ತಯಾರ್ ಹೋ? ಯೆಸ್ ಸರ್. ಸೊ ನಮ್ಮ 33 ಗ್ರೆನೇಡಿಯರ್ಸ್ ಬೆಟಾಲಿಯನ್ D+30 ಬಸಂತ ಡಿಫೆನ್ಸ್ ನ ಟೈಟ್ ಆಗಿಡುತ್ತೆ. ದೇರ್ ವಿಲ್ ಬಿ ಹೆವಿ ಎಫೆನ್ಸ್ ಆಫ್ ಫ್ರಮ್ ಪಾಕಿಸ್ತಾನ್. ಆರ್ ಯು ರೆಡಿ? ಯೆಸ್ ಸರ್. ಲಡಾಯಿ ತಕ್ಬೀರ್. ಯೆಸ್ ಸರ್. ದುರ್ಗಾ ಮಾತಾ ಕಿ ಜೈ. ದುರ್ಗಾ ಮಾತಾ ಕಿ ಜೈ. ಲಡಾಯಿ ತಕ್ಬೀರ್. ಯೆಸ್ ಸರ್. ಹೋಗೋದಕ್ಕೆ ಪರ್ಮಿಷನ್ ಕೊಡಿ ಜನಾಬ್. ಪ್ಲೀಸ್.